ರಾಮಬಾಣ ಹ್ಯಾಟ್ರಿಕ್ ಸಾಧ್ಯನ, ಹಲವು ಲೆಕ್ಕಾಚಾರಗಳು ಹಲವು ರೀತಿಯಲ್ಲಿ ಹೇಳ್ತಾ ಇದ್ದ. ಏನಾಗುತ್ತೆ ರಾಜ್ಯ ರಾಜಕೀಯದಲ್ಲಿ ಅನ್ನುವಂಥದ್ದು, ದೇಶ ರಾಜಕೀಯದಲ್ಲಿ ಏನಾಗುತ್ತೆ ಅಂತ. ಲೋಕಸಭೆ ಚುನಾವಣೆಗೆ ಇರುವಂಥದ್ದು ಇನ್ನೂ 50-60 ದಿನಗಳು ಬಾಕಿ ಇರುವಂತಹ ಸಂದರ್ಭದಲ್ಲಿ ಈಗ ಮೊದಲನೇ ಸಮೀಕ್ಷೆ ಆಚೆ ಬರ್ತಾ ಇದೆ. ಡಿಸೆಂಬರ್ ನವೆಂಬರ್ ಎಲ್ಲ ಬಂದಿದೆ, ಆದರೆ ಈಗ ಬರ್ತಾ ಇರುವಂತಹ ಸಮೀಕ್ಷೆ ಇದೆಯಲ್ಲ, ಅದು ರಾಮ ಮಂದಿರ ಆದ ನಂತರ ಏನೆಲ್ಲ ಬದಲಾವಣೆಗಳಾಗಿದೆ ಅಂತ. ಬಟ್ ಬಿಜೆಪಿ ಹೇಳ್ತಾ ಇರುವಂಥದ್ದು ಅಬ್ ಕಿ ಬಾರ್ 400 ಬಾರ್ ಅಂತ. ಸೊ 400 ಪಾರ್ ಆಗಬೇಕಾಗಿರುವಂಥದ್ದು ಸಮೀಕ್ಷೆಯಲ್ಲೂ ಹಾಗೆ ಕಾಣಿಸ್ಬೇಕಾಗಿದ್ದು 400 ಪಾರ್ ಸಮೀಕ್ಷೆಯಲ್ಲಿ ಕಾಣಿಸ್ತಾ ಇಲ್ಲ. ಎಷ್ಟು ಕಾಣಿಸ್ತಾ ಇದೆ ಹಾಗಿದ್ದಾಗ? ರಾಮ ಮಂದಿರ ಲೋಕಾರ್ಪಣೆಯ ನಂತರದ ಮೊಟ್ಟ ಮೊದಲ ಸರ್ವೆ ಬಹಿರಂಗವಾಗ್ತಾ ಇದೆ. ಬಿಜೆಪಿಗೆ ಸಿಗುತ್ತಾ ಬಿಗ್ ಬೂಸ್ಟ್? ಮೋದಿಯ ಸಕ್ಸಸ್ ರೇಟ್ ಜಾಸ್ತಿ ಆಗಿದೆ. 400ಕ್ಕೆ ಗುರಿ ಇಟ್ಟಂತ ಗುರಿಕಾರ ಮೋದಿಗೆ ಸಮೀಕ್ಷೆ ಕೊಟ್ಟಂತಹ ಸುಳಿವೆ ಇದೆ. ಗ್ಯಾರಂಟಿ ವರ್ಸಸ್ ಮೈತ್ರಿ ಶಕ್ತಿ, ಕರ್ನಾಟಕದಿಂದಲೂ ಶಾಕಿಂಗ್ ರಿಸಲ್ಟ್. ಲೋಕಯುದ್ಧಕ್ಕೆ ಇನ್ನೆರಡೇ ತಿಂಗಳು ಬಾಕಿ ಇದೆ, ಯಾರ ಗ್ರಾಫ್ ಜಾಸ್ತಿ ಯಾರದ್ದು ಕಮ್ಮಿ, ಹಲವು ಲೆಕ್ಕಾಚಾರಗಳು ಹಲವು ರೀತಿಯಲ್ಲಿದೆ. ಈ ಸಮೀಕ್ಷೆ ಆದ ನಂತರ ಹಲವು ಬೆಳವಣಿಗೆಗಳು ಕೂಡ ಆಗಿದೆ. ಅದರಲ್ಲಿ ರಾಹುಲ್ ಗಾಂಧಿಯವರ ಹೇಳಿಕೆ 50% ಮೀಸಲಾತಿಯ ವಿಚಾರವೂ ಕೂಡ ಬರುತ್ತೆ ರಾಮ ಮಂದಿರದ ವಿಚಾರದಲ್ಲಿ. ರಾಜ್ಯ ಸರ್ಕಾರ ಅನುದಾನದ ವಿಚಾರದಲ್ಲಿ ತಾರತಮ್ಯವನ್ನು ಕೇಂದ್ರ ಮಾಡಿದೆ ಅನ್ನುವಂಥ ವಿಚಾರ ಜನರ ಮೇಲೆ ಹೇಗೆ ಪ್ರಭಾವವನ್ನು ಬೀರುತ್ತೆ? ನಾವು ಯಾವ ರೀತಿಯಾಗಿ ನಿಮಗೆ ಬೆಂಬಲವಾಗಿ ನಿಂತ್ಕೊಂಡಿದ್ದೀವಿ ಅನ್ನೋದನ್ನು ಮುಖ್ಯಮಂತ್ರಿಗಳು ಪದೇ ಪದೇ ಇವತ್ತು ಹೇಳ್ತಾ ಇದ್ದಿದ್ದು. ವಿರೋಧ ಪಕ್ಷಗಳು ಮೋಸ ಮಾಡ್ತಾ ಇದೆ, ನಿಮಗೆ ಯಾಮಾರಿಸುವಂಥ ಕೆಲಸ ಮಾಡ್ತಾ ಇದೆ. ನಾವು ನಿಜವಾಗಿಯೂ ಕೂಡ ನಿಮ್ಮ ಜೊತೆಗೆ ನಿಂತ್ಕೊಂಡಿದ್ದೀವಿ ಅನ್ನುವಂಥ ಹೇಳಿಕೆ ಹೇಗೆ ಅವ್ರ ಜೊತೆಗೆ ನಿಂತ್ಕೊಳ್ಳುತ್ತೆ ಅನ್ನೋದನ್ನು ನೋಡಬೇಕು. ಸೊ ಟೈಮ್ಸ್ ನಾವು ಮಾಡಿರುವಂತಹ ಸರ್ವೆ, ಲೋಕಸಭಾ ಸಂಗ್ರಾಮದಲ್ಲಿ ಈಗ ಯಾರಿಗೆ ಗಿಫ್ಟ್ ಸಿಗ್ತಾ ಇದೆ? ರಾಮ ಮಂದಿರ ಲೋಕಾರ್ಪಣೆಯ ಬಳಿಕ ಮೊದಲ ಸಮೀಕ್ಷೆ ಇದಾಗಿದೆ. ಮಹಾಸಮರದಲ್ಲಿ ಯಾರ ಪರ ಮತದಾರನ ಒಲವು? ಹ್ಯಾಟ್ರಿಕ್ ಜಯಭೇರಿ ಬಾರಿಸುತ್ತಾ NDA ಕೂಟ? ಸೊ INDIA ಮೈತ್ರಿಕೂಟ ಬಿಜೆಪಿಗೆ ಪೈಪೋಟಿ ನೀಡುತ್ತ ಮತದಾರನ ಮನದಾಳ ಅರಿಯೋಕೆ ಮ್ಯಾಟ್ರಿಕ್ಸ್ ಮೆಗಾ ಸರ್ವೆಯನ್ನ ನಡೆಸಿದೆ. ಮಂದಿರ ಉದ್ಘಾಟನೆಯ ಬಳಿಕ ಲೆಕ್ಕಾಚಾರಗಳು ಏನಾಗಿದೆ, ಯಾವ ರೀತಿಯಾಗಿದೆ? ಟೈಮ್ಸ್ ನೌನ ಮ್ಯಾಟ್ರಿಕ್ಸ್ ಸರ್ವೆ ಮಾಡಿರುವಂತಹ ಲೆಕ್ಕಾಚಾರಗಳಲ್ಲಿ ಯಾರಿಗೆ ಗೆಲುವಿನ ಗಿಫ್ಟ್ ಸಿಗ್ತಾ ಇದೆ, ಏನೆಲ್ಲ ಲೆಕ್ಕಾಚಾರಗಳಿದೆ? ಮೊದಲ ಸಮೀಕ್ಷೆಯ ಪ್ರಕಾರ ಈಗ ಟೈಮ್ಸ್ ನೌ ಭವಿಷ್ಯ ಹೇಳ್ತಾ ಇರೋದು ಒಟ್ಟು 543 ಈ ಸಮೀಕ್ಷೆಯ ಪ್ರಕಾರ. NDA ಕೂಟಕ್ಕೆ 366 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಬಿಜೆಪಿ ಹೇಳ್ತಾ ಇದ್ದಿದ್ದು ಅಬ್ ಕಿ ಬಾರ್ 400 ಪಾರ್ ಅಂತ ಹೇಳ್ತಾ ಇದ್ದಿದ್ದು. ಬಟ್ 366, INDIA 104 ಪೂರ್ಣ ಬಹುಮತ ಬರುತ್ತೆ NDA ಕೂಟಕ್ಕೆ ಅನ್ನುವಂಥದ್ದನ್ನು ಈಗಾಗಲೇ ಟೈಮ್ಸ್ ನೌ ಹೇಳಿ ಆಗಿದೆ. ಅದರ್ಸ್ 73 ಅಂತ ಹೇಳ್ತಾ ಇದ್ದಾರೆ. ಬಟ್ INDIA ಕೂಟ 104 ಹೋಗ್ತಾ ಇದೆ. ಅವರ ಲೆಕ್ಕಾಚಾರಗಳು ಬೇರೆ ಇದ್ದಿದ್ದು 104 ನಿಂತ್ಕೊಳ್ತಾ ಇರೋದು, ಅದರ್ಸ್ 73 ನಿಂತ್ಕೊಳ್ತಾ ಇದ್ದಾರೆ. ಬಟ್ ಬಹಳ 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 ಶಾಕಿಂಗ್ ಅಂತಂದರೆ ಉತ್ತರ ಪ್ರದೇಶದಲ್ಲಿ, ಉತ್ತರ ಪ್ರದೇಶದ ಗದ್ದುಗೆಯನ್ನು ಯಾರು ಹಿಡ್ಕೊಳ್ತಾರೋ, ಉತ್ತರ ಪ್ರದೇಶದಲ್ಲಿರುವಂಥ ಸೀಟ್ಗಳನ್ನು ಯಾರು ಗೆಲ್ತಾರೋ ಅವರೇ ದೆಹಲಿಯ ಗದ್ದುಗೆಯನ್ನು ಹಿಡ್ಕೊಳ್ತಾರೆ ಅನ್ನುವಂಥದ್ದು ಒಂದು ವಾಕ್ಯ ಯಾವಾಗಿದ್ರೂ ಕೂಡ ಇದೆ. ಸೊ ಯಾಕಂದರೆ 80 ಸೀಟ್ಗಳನ್ನು ಹೊಂದಿರುವಂಥದ್ದು ಉತ್ತರ ಪ್ರದೇಶ. ಅದರಲ್ಲಿ ಎಷ್ಟು ಸೀಟ್ಗಳನ್ನು ಯಾರು ಪಡ್ಕೊಳ್ತಾರೆ ಹೆಚ್ಚಾಗಿ ಅವರಿಗೆ ಬಹುದೊಡ್ಡದಾಗಿ ಪಾಲು ದೆಹಲಿಯಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ. ಇನ್ನು ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನುವಂಥದ್ದನ್ನು ಕೂಡ ಅದರಲ್ಲಿ ಸಮೀಕ್ಷೆಯಲ್ಲಿ ಕೇಳಿದರು. ನರೇಂದ್ರ ಮೋದಿ ಅವರಿಗೆ 61.4% ಅದರಲ್ಲಿ ಜನ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ 31.8% ಕೊಟ್ಟಿದ್ದಾರೆ. ಕೇಜ್ರಿವಾಲ್ ಅವರಿಗೆ 3.7% ಕೊಟ್ಟಿದ್ದಾರೆ. ಬೇರೆದವರು ಹೆಸರಾಗಿದ್ರೆ ಇನ್ನೂ ಬೇರೆ ಬಂದಿರಬಹುದು. ಈಗ ಸದ್ಯಕ್ಕೆ 3 ಫೇಸ್ಗಳನ್ನು ಇಟ್ಟಿದ್ರು, ಒಂದು ನರೇಂದ್ರ ಮೋದಿ, ರಾಹುಲ್ ಗಾಂಧಿ, ಇನ್ನೊಂದು ಕಡೆಗೆ ಕೇಜ್ರಿವಾಲ್ ಫೇಸನ್ನು ಅಲ್ಲಿ ತಂದಿಟ್ಟಿದ್ದಾರೆ. ಮಮತಾ ಅವ್ರನ್ನ ತಂದರೆ ಹೇಗಿರುತ್ತೆ, ನಿತೀಶ್ ಕುಮಾರ್ ಅವ್ರನ್ನ ತಂದರೆ ಹೇಗಿರುತ್ತೆ, ಯೋಗಿ ಅವರನ್ನೇ ತಂದಿಟ್ರೆ ಇನ್ನು ಹೆಂಗಿರುತ್ತೆ, ಅದು ಇನ್ನೊಂದು ಚರ್ಚೆಗೆ ಬರುತ್ತೆ. ಸೊ ಹಾಗಿದ್ದಾಗ ಈಗ ಉತ್ತರ ಪ್ರದೇಶದ ಲೆಕ್ಕಾಚಾರಗಳು ಕೂಡ ಬಹುದೊಡ್ಡದಾಗಿ ನೋಡಬೇಕಾಗುತ್ತೆ. ಉತ್ತರ ಪ್ರದೇಶದಲ್ಲೂ ಬಿಜೆಪಿಗೆ ಮತದಾರರು ಬಹುಪರಾಕಂತಿದ್ದಾರೆ. ಸೊ ಅಲ್ಲಿ ಯಾವ ರೀತಿಯಾಗಿದೆ, 80 ಲೋಕಸಭಾ ಸೀಟ್ಗಳನ್ನು ಹೊಂದಿರುವಂಥದ್ದು, ಅದರಲ್ಲಿ 77 ಬಿಜೆಪಿ ಗೆಲುವನ್ನು ಸಾಧಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ರಾಮ ಮಂದಿರ ಲೋಕಾರ್ಪಣೆಯ ಬಳಿಕ ಬಿಜೆಪಿ ಪರ ಒಲವು ಹೆಚ್ಚಾಗಿದೆ ಅನ್ನೋದು ಸಮೀಕ್ಷೆ ಹೇಳ್ತಾ ಇದೆ. ಕಳೆದ ಬಾರಿ 62 ಸ್ಥಾನಗಳಲ್ಲಿ ಗೆಲುವನ್ನು ಬಿಜೆಪಿ ಸಾಧಿಸಿತ್ತು. ಈ ಬಾರಿ ಬಿಜೆಪಿ ಸ್ಥಾನ ಗಳಿಕೆಯಲ್ಲಿ ಗಣನೀಯವಾಗಿ ಏರಿಕೆ ಅಂತಿದ್ದಾರೆ. ಹಾಗೆ ನೋಡಿದ್ರೆ ಆ 3 ಸೀಟ್ಗಳ ವಿಚಾರದಲ್ಲಿ ಅವರು ಹೇಳ್ತಾ ಇದ್ದಿದ್ದು 50-50 ಹೇಳ್ತಾ ಇದ್ದಾರೆ. ಕ್ಲೀನ್ ಸ್ವೀಪೇ ಮಾಡಬಹುದು ಈ ಸರತಿ ಅಂದಿದ್ದಾರೆ.
ಒಂದು ಸೀಟ್ ಹೆಚ್ಚು ಕಡಿಮೆ ಆಗ್ಬೋದು ಅನ್ನೋ ಹೊರತುಪಡಿಸಿದ್ರೆ ಆಲ್ಮೋಸ್ಟ್ ಆಲ್ ಕ್ಲೀನ್ ಸ್ವೀಪೇ ಅಂತಿದ್ದಾರೆ. 77 ಇದು ಅದು ಕ್ಲೀನ್ ಸ್ವೀಪೇ ಒಂದು ರೀತಿಯಲ್ಲಿ. 80ರಲ್ಲಿ 77 ಒಂದು ಪಾರ್ಟಿ ತಗೊಂಡು ಕಿತ್ಕೊಂಡು ಹೋಗುತ್ತೆ ಅಂತಂದ್ರೆ ಉಳಿಯೋದೇನು? ಎಸ್ ಪಿ ಇದೆ, ಪಿ ಎಸ್ ಪಿ ಇದೆ, ಕಾಂಗ್ರೆಸ್ ಇದೆ. ಈ ಪ್ರಮಾಣದಲ್ಲಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಯಾವುದು ಲೆಕ್ಕಕ್ಕೆ ಬರೋದಿಲ್ಲ, ಪೂರ್ಣವಾಗಿ 77ಕ್ಕೆ ಕಿತ್ಕೊಂಡು ಹೋಗುತ್ತೆ ಅಂದರೆ ಹೇಗಿರಬೇಕು? ಇದು ರಾಮ ಮಂದಿರದ ಎಫೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಏನು ಸರ್ ನೀವು ಉತ್ತರ ಪ್ರದೇಶದಲ್ಲ ಹೇಳ್ತೀರಿ, ಕರ್ನಾಟಕದ ಹೇಳಿ ನೀವು ಅನ್ನೋದು ನಿಮಗೆಲ್ಲ ಬಹಳ ಕುತೂಹಲ ಇರುತ್ತೆ. ಹೇಳ್ತೀನಿ, ಆ ಕುತೂಹಲವನ್ನು ಹಾಗೆ ಇಟ್ಕೊಳ್ಳಿ.